ಎರಡು ಗುಂಪಾಗಿದೆ ಅಲ್ಲಿ, ಮುಚ್ಚಿಡೋದೇನಿಲ್ಲ, ನಾವ್ಯಾರು ಇದನ್ನ ಹೈಡ್ ಮಾಡೋದೇನಿಲ್ಲ. ಎರಡು ಗುಂಪಾಗಿದೆ, ಒಂದು ಗುಂಪು ಇವ್ರಿಗೆ ಕೊಡಿ ಅಂತಾರೆ, ಇನ್ನೊಂದು ಗುಂಪು ಕೊಡಬೇಡಿ ಅಂತಾರೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸಮರ್ಥರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಸಮಯ ಹಿಡಿತದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಟಿಕೆಟ್ ಕೊಡೋದು ಸುಲಭ. ನೀವು ಹೋದ್ರೋಗ್ಲಿ ಏನಾರ ಮಾಡ್ಕೊಳ್ಳಿ, ನೀವು ನಾವು ಕೊಡದೆ ಕೊಡೋದು ಅಂತ ಹೇಳೋದು ಬಹಳ ಸುಲಭ. ಆದರೆ ನಮ್ಮ ಉದ್ದೇಶ ಅದಲ್ವಾ? ಅಲ್ಲ, ನಮ್ಮ ಉದ್ದೇಶ ಇಬ್ಬರನ್ನು ಒಟ್ಟು ಮಾಡಿ ಆ ಕ್ಷೇತ್ರವನ್ನು ಗೆದ್ಕೋಬೇಕು ಅನ್ನೋದು. ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸಮಯ ಇದೆಯಲ್ಲ, ನಮ್ಗೇನು ಸಮಯ ಇಲ್ಲದೆ ಇದ್ರೆ ಏನಪ್ಪ ಅನ್ಬೋದಾಗಿತ್ತು. ಸಮಯ ಇದೆ, 24ನೇ ತಾರೀಕಿನವರೆಗೂ ವಾತಾವರಣ ಇತ್ತು, ಈಗಲೂ ಇದೆ. ಇಲ್ಲೆಲ್ಲ ಈಗಲೂ ವಾತಾವರಣ ಇದೆ, ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಾವು ಯಾರಿಗೆ ಸೀಟ್ ಕೊಟ್ಟರು, ಅಂತಿಮವಾಗಿ ಯಾರಿಗೆ ಕೊಟ್ಟರು ಅಲ್ಲಿ ಗೆದ್ದಿತೀವಿ. ಮೂರನೇವ್ರು ಬಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಮುನಿಯಪ್ಪ ಅವರೇ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇರುತ್ತಲ್ಲ, ತಾವು ನೋಡಿದಿರಿ ಪ್ರತಿ ಚುನಾವಣೆಯಲ್ಲಿ ಇಂಥದ್ದು ಎಲ್ಲ ನೋಡಿದಿರ. ಆದ್ರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆದ್ದಿತ್ತು. ಅನೌನ್ಸ್ ಆಗಿದೆ, ಕೋಲಾರದ ಮಾತ್ರ ಬಾಕಿ ಉಳಿದಿದೆ. ಎರಡು ಗುಂಪಾಗಿದೆ ಅಲ್ಲಿ, ಮುಚ್ಚಿಡೋದೇನಿಲ್ಲ, ನಾವ್ಯಾರು ಇದನ್ನ ಹೈಡ್ ಮಾಡೋದೇನಿಲ್ಲ. ಎರಡು ಗುಂಪಾಗಿದೆ, ಒಂದು ಗುಂಪು ಇವ್ರಿಗೆ ಕೊಡಿ ಅಂತಾರೆ, ಇನ್ನೊಂದು ಗುಂಪು ಕೊಡಬೇಡಿ ಅಂತಾರೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸಮರ್ಥರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಸಮಯ ಹಿಡಿತದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಟಿಕೆಟ್ ಕೊಡೋದು ಸುಲಭ. ನೀವು ಹೋದ್ರೋಗ್ಲಿ ಏನಾರ ಮಾಡ್ಕೊಳ್ಳಿ, ನೀವು ನಾವು ಕೊಡದೆ ಕೊಡೋದು ಅಂತ ಹೇಳೋದು ಬಹಳ ಸುಲಭ. ಆದರೆ ನಮ್ಮ ಉದ್ದೇಶ ಅದಲ್ವಾ? ಅಲ್ಲ, ನಮ್ಮ ಉದ್ದೇಶ ಇಬ್ಬರನ್ನು ಒಟ್ಟು ಮಾಡಿ ಆ ಕ್ಷೇತ್ರವನ್ನು ಗೆದ್ಕೋಬೇಕು ಅನ್ನೋದು. ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸಮಯ ಇದೆಯಲ್ಲ, ನಮ್ಗೇನು ಸಮಯ ಇಲ್ಲದೆ ಇದ್ರೆ ಏನಪ್ಪ ಅನ್ಬೋದಾಗಿತ್ತು. ಸಮಯ ಇದೆ, 24ನೇ ತಾರೀಕಿನವರೆಗೂ ವಾತಾವರಣ ಇತ್ತು, ಈಗಲೂ ಇದೆ. ಇಲ್ಲೆಲ್ಲ ಈಗಲೂ ವಾತಾವರಣ ಇದೆ, ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಾವು ಯಾರಿಗೆ ಸೀಟ್ ಕೊಟ್ಟರು, ಅಂತಿಮವಾಗಿ ಯಾರಿಗೆ ಕೊಟ್ಟರು ಅಲ್ಲಿ ಗೆದ್ದಿತೀವಿ. ಮೂರನೇವ್ರು ಬಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಮುನಿಯಪ್ಪ ಅವರೇ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇರುತ್ತಲ್ಲ, ತಾವು ನೋಡಿದಿರಿ ಪ್ರತಿ ಚುನಾವಣೆಯಲ್ಲಿ ಇಂಥದ್ದು ಎಲ್ಲ ನೋಡಿದಿರ. ಆದರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆದ್ದಿತ್ತು. ಅನೌನ್ಸ್ ಆಗಿದೆ, ಕೋಲಾರದ ಮಾತ್ರ ಬಾಕಿ ಉಳಿದಿದೆ. ಎರಡು ಗುಂಪಾಗಿದೆ ಅಲ್ಲಿ, ಮುಚ್ಚಿಡೋದೇನಿಲ್ಲ, ನಾವ್ಯಾರು ಇದನ್ನ ಹೈಡ್ ಮಾಡೋದೇನಿಲ್ಲ. ಎರಡು ಗುಂಪಾಗಿದೆ, ಒಂದು ಗುಂಪು ಇವ್ರಿಗೆ ಕೊಡಿ ಅಂತಾರೆ, ಇನ್ನೊಂದು ಗುಂಪು ಕೊಡಬೇಡಿ ಅಂತಾರೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸಮರ್ಥರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಸಮಯ ಹಿಡಿತದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಟಿಕೆಟ್ ಕೊಡೋದು ಸುಲಭ. ನೀವು ಹೋದ್ರೋಗ್ಲಿ ಏನಾರ ಮಾಡ್ಕೊಳ್ಳಿ, ನೀವು ನಾವು ಕೊಡದೆ ಕೊಡೋದು ಅಂತ ಹೇಳೋದು ಬಹಳ ಸುಲಭ. ಆದರೆ ನಮ್ಮ ಉದ್ದೇಶ ಅದಲ್ವಾ? ಅಲ್ಲ, ನಮ್ಮ ಉದ್ದೇಶ ಇಬ್ಬರನ್ನು ಒಟ್ಟು ಮಾಡಿ ಆ ಕ್ಷೇತ್ರವನ್ನು ಗೆದ್ಕೋಬೇಕು ಅನ್ನೋದು. ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸಮಯ ಇದೆಯಲ್ಲ, ನಮ್ಗೇನು ಸಮಯ ಇಲ್ಲದೆ ಇದ್ರೆ ಏನಪ್ಪ ಅನ್ಬೋದಾಗಿತ್ತು. ಸಮಯ ಇದೆ, 24ನೇ ತಾರೀಕಿನವರೆಗೂ ವಾತಾವರಣ ಇತ್ತು, ಈಗಲೂ ಇದೆ. ಇಲ್ಲೆಲ್ಲ ಈಗಲೂ ವಾತಾವರಣ ಇದೆ, ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಾವು ಯಾರಿಗೆ ಸೀಟ್ ಕೊಟ್ಟರು, ಅಂತಿಮವಾಗಿ ಯಾರಿಗೆ ಕೊಟ್ಟರು ಅಲ್ಲಿ ಗೆದ್ದಿತೀವಿ. ಮೂರನೇವ್ರು ಬಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಮುನಿಯಪ್ಪ ಅವರೇ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇರುತ್ತಲ್ಲ, ತಾವು ನೋಡಿದಿರಿ ಪ್ರತಿ ಚುನಾವಣೆಯಲ್ಲಿ ಇಂಥದ್ದು ಎಲ್ಲ ನೋಡಿದಿರ. ಆದರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆದ್ದಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.